ಡೋರೆಮೋನ್. ಸ್ನೇಹಿತರೆ, ಡೋರೆಮೋನ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ನಮ್ಮ ಹತ್ರ ಕೂಡ ಡೋರೆಮೋನ್ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡೇ ಇರ್ತೀರಿ ಅಲ್ವಾ? ಸ್ನೇಹಿತರೆ, ಈ ವಿಡಿಯೋದಲ್ಲಿ ಡೋರೆಮೋನ್ ದು ಲಾಸ್ಟ್ ಎಪಿಸೋಡ್ ನ ವಿವರಣೆ ಮಾಡ್ತೀನಿ. ಮತ್ತೆ ಈ ಎಪಿಸೋಡ್ ನ ಆಕ್ಚುಲಿ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಮತ್ತೆ ಇದು ಒಂದು ಹಾರರ್ ಸ್ಟೋರಿ. ಮತ್ತೆ ಈ ಎಪಿಸೋಡ್ ನ ಯಾಕೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತಂದ್ರೆ, ಇದನ್ನ ನೋಡಿದ ಮಕ್ಕಳು ತುಂಬಾ ಬೇಜಾರು ಮಾಡ್ಕೊಳ್ತಿದ್ರು. ಓಕೆ ಸ್ನೇಹಿತರೆ, ಈಗ ತಡ ಮಾಡದೆ ನೇರ ವಿಡಿಯೋ ಕಡೆಗೆ ಹೋಗೋಣ ಬನ್ನಿ. ಒಂದಿನ ನೋಬಿತ ಅಳುತ್ತಾ ಮನೆಗೆ ಓಡುತ್ತಾ ಬರ್ತಾನೆ. ಬಂದು ಡೈರೆಕ್ಟ್ ಆಗಿ ರೂಮ್ಗೆ ಹೋಗ್ತಾನೆ. ಅಲ್ಲಿ ಡೋರೆಮೋನ್ ಕೂತ್ಕೊಂಡಿರೋದು ನೋಡ್ತಾನೆ. ಸೊ ನೋಬಿತ, ನನಗೆ ಗ್ಯಾಜೆಟ್ ಕೊಡು, ನನಗೆ ಗ್ಯಾಜೆಟ್ ಕೊಡು ಅಂತ ಡೋರೆಮೋನ್ ಮುಂದೆ ಬಡ್ಕೊಳ್ತಿರ್ತಾನೆ. ಆದ್ರೆ ಡೋರೆಮೋನ್ ಏನೂ ಮಾತಾಡೋದಿಲ್ಲ, ಸುಮ್ಮನೆ ಸೈಲೆಂಟ್ ಆಗಿ ಕೂತ್ಕೊಂಡಿರ್ತಾನೆ. ಸೊ ನೋಬಿತ ಡೋರೆಮೋನ್ ನ ಟಚ್ ಮಾಡ್ತಾನೆ. ಟಚ್ ಮಾಡಿದಾಗ ಡೋರೆಮೋನ್ ಕೆಳಕ್ಕೆ ಬಿದ್ದೋಗ್ತಾನೆ. ಸೊ ನೋಬಿತ ಡೋರೆಮೋನ್ ನ ಎಬ್ಬರ್ಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಡೋರೆಮೋನ್ ಏನು ಮೂವ್ಮೆಂಟ್ ತೋರಿಸೋದಿಲ್ಲ. ಅದಕ್ಕೆ ನೋಬಿತ ಇಮಿಡಿಯೇಟ್ ಆಗಿ ಡೋರೆಮಿಗೆ ಕಾಲ್ ಮಾಡಿ ಡೋರೆಮೋನ್ ದು ವಿಷಯನ ತಿಳಿಸ್ತಾನೆ. ಇದನ್ನ ಕೇಳಿದ ತಕ್ಷಣ ಡೋರೆಮಿ ತುಂಬಾ ಬೇಜಾರಾಗಿ ಎಮೋಷನಲ್ ಆಗ್ಬಿಡ್ತಾಳೆ. ಸೊ ಡೋರೆಮಿ ಹೇಳ್ತಾಳೆ ಡೋರೆಮೋನ್ ದು ಬ್ಯಾಟ್ರಿ ಡೆಡ್ ಆಗಿದೆ ಅಂತ. ಇದನ್ನ ಕೇಳ್ತಿದ್ದಂಗೆ ನೋಬಿತ ಖುಷಿಯಾಗಿ ಹೋಗ್ತಾನೆ. ಮತ್ತೆ ಡೋರೆಮಿ ಹತ್ರ ಹೇಳ್ತಾನೆ, ಅಷ್ಟೇನಾ, ಸರಿ ಬೇಗ ಬಂದು ಡೋರೆಮೋನ್ ದು ಬ್ಯಾಟ್ರಿನ ಚೇಂಜ್ ಮಾಡು ಅಂತ. ಅದಕ್ಕೆ ಡೋರೆಮಿ ಹೇಳ್ತಾಳೆ, ಡೋರೆಮೋನ್ ದು ಬ್ಯಾಟ್ರಿ ಏನಾದರೂ ಚೇಂಜ್ ಮಾಡಿದ್ರೆ ಡೋರೆಮೋನ್ ಬ್ರೈನ್ ಅಲ್ಲಿರೋ ಎಲ್ಲ ಮೆಮೊರಿ ಎರೇಸ್ ಆಗ್ಬಿಡುತ್ತೆ ಅಂತ. ಮತ್ತೆ ಡೋರೆಮೋನ್ಗೆ ಏನು ಜ್ಞಾಪಕ ಇರೋದಿಲ್ಲ, ನೋಬಿತ ಯಾರಂತ ಕೂಡ ಮರ್ತೋಗ್ತಾನೆ ಅಂತ ಹೇಳ್ತಾಳೆ. ಅದಕ್ಕೆ ನೋಬಿತ ಡೋರೆಮೋನ್ ಫ್ಯೂಚರ್ಗೆ ಕರ್ಕೊಂಡೋಗಿ ಅಲ್ಲಿ ರಿಪೇರಿ ಮಾಡ್ಬೋದು ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಡೋರೆಮಿ ಹೇಳ್ತಾಳೆ, ಇಲ್ಲ, ಫ್ಯೂಚರಲ್ಲಿ ಕೂಡ ಇದಕ್ಕೆ ಸೊಲ್ಯೂಷನ್ ಇನ್ನೂ ಕಂಡಿಡ್ದಿಲ್ಲ ಅಂತ. ನೋಬಿತ ಇದನ್ನ ಕೇಳ್ತಿದ್ದಂಗೆ ತುಂಬಾ ಬೇಜಾರ್ ಆಗ್ಬಿಡ್ತಾನೆ. ಮತ್ತೆ ತುಂಬಾ ಅಳ್ತಿರ್ತಾನೆ ಕೂಡ. ಮತ್ತೆ ಗಂಟೆಗಟ್ಟಲೆ ಡೋರೆಮೋನ್ ಮುಂದೆ ಕೂತು ಅಳ್ತಿರ್ತಾನೆ. ಮತ್ತೆ ಹೇಳ್ತಾನೆ, ಡೋರೆಮೋನ್, ನಿನ್ನ ಮೀಟ್ ಮಾಡಿದ ದಿನ ಕೂಡ ಇನ್ನೂ ನನಗೆ ಜ್ಞಾಪಕ ಇದೆ. ನೀನು ನನ್ನ ಟೇಬಲ್ ಮುಖಾಂತರ ಬಂದಾಗ ನಿನ್ನ ನೋಡಿ ನಾನು ತುಂಬಾ ಭಯಪಟ್ಟೆ. ಆದ್ರೆ ನೀನು ನನ್ನ ಬೆಸ್ಟ್ ಫ್ರೆಂಡ್ ಆದೆ. ಯಾರು ನನ್ನನ್ನ ನಂಬಿದ್ದಾಗ ನೀನು ನನ್ನನ್ನ ನಂಬದೆ. ನಾವಿಬ್ರು ಆಗಾಗ ಕಿತ್ತಾಡ್ತಿದ್ವಿ, ಬಟ್ ಅಷ್ಟೇ ಬೇಗ ಮತ್ತೆ ಫ್ರೆಂಡ್ಸ್ ಆಗ್ಬಿಡ್ತಿದ್ವಿ. ಮತ್ತೆ ಜೊತೆಗೆ ಎಷ್ಟು ಅಡ್ವೆಂಚರ್ಸ್ಗೆ ಹೋದ್ವಿ, ನಾನು ಅದನ್ನೆಲ್ಲ ಮರೆಯೋದಿಲ್ಲ. ಡೋರೆಮೋನ್, ಪ್ಲೀಸ್ ವಾಪಸ್ ಬಾ ಡೋರೆಮೋನ್ ಅಂತ ಅಳ್ತಿರ್ತಾನೆ. ಇದಾದ್ಮೇಲೆ ನೋಬಿತ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಡ್ತಾನೆ. ಸ್ಟಡೀಸ್ ಅಲ್ಲಿ ಕೂಡ ಡೇಗಿ ಸುಗಿಗಿಂತ ಒಳ್ಳೆ ಮಾರ್ಕ್ಸ್ ತಗೊಳ್ತಾನೆ. ಮತ್ತೆ ಅವನ ಸ್ಕೂಲಲ್ಲಿ ಅವನು ದಿ ನಂಬರ್ ಒನ್ ಸ್ಟೂಡೆಂಟ್ ಅಂತ ಹೆಸರು ಕೂಡ ತಗೊಳ್ತಾನೆ. ಮತ್ತೆ ಕೆಲವು ವರ್ಷಗಳ ನಂತರ ನೋಬಿತ ಇಡೀ ಜಪಾನ್ ಅಲ್ಲಿಯೇ ಅತಿ ದೊಡ್ಡ ಸೈಂಟಿಸ್ಟ್ ಆಗ್ತಾನೆ. ಮತ್ತೆ ಹಗಲು ರಾತ್ರಿ ಕಷ್ಟ ಬಿದ್ದು ಡೋರೆಮೋನ್ ಪ್ರಾಬ್ಲಮ್ ನ ಕ್ಯೂರ್ ಮಾಡೋ ಟೆಕ್ನಾಲಜಿನ ಕೊನೆಗೂ ಆವಿಷ್ಕಾರ ಮಾಡ್ತಾನೆ. ಇದರಿಂದ ಡೋರೆಮೋನ್ ದು ಮೆಮೊರಿ ಅಫೆಕ್ಟ್ ಆಗದಿದ್ದಂಗೆ ಬ್ಯಾಟ್ರಿನ ಚೇಂಜ್ ಮಾಡಿ ಸಾಧನೆಯನ್ನ ನೋಬಿತ ಮಾಡ್ತಾನೆ. ಸ್ನೇಹಿತರೆ, ನನಗೆ ಗೊತ್ತಿತ್ತು ಇದು ಹಾರರ್ ಸ್ಟೋರಿ ಅಲ್ಲ ಅಂತ, ಬಟ್ ಸ್ಟೋರಿ ಎಮೋಷನಲ್ ಆಗಿರೋದ್ರಿಂದ ನಾನು ಆ ರೀತಿ ಹೇಳಿದೆ ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಮತ್ತು ಇದೇ ಥರ ವೀಡಿಯೋಸ್ನ ಏನಾದರೂ ನಾನು ಆಗಾಗ ಮಾಡಬೇಕಂತಂದರೆ ಅದನ್ನು ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ಸ್ನೇಹಿತರೆ, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಕಾಣಿಸುತ್ತಲ್ಲ ಸಬ್ಸ್ಕ್ರೈಬ್ ಬಟನ್, ಅದರ ಮೇಲೆ ಟ್ಯಾಪ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕ ಕಾಣಿಸುತ್ತಲ್ಲ ಬೆಲ್ ಐಕಾನ್, ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಏನಕ್ಕಂತಂದರೆ ನಾನು ಯಾವಾಗಲಾದರೂ ಹೊಸ ವಿಡಿಯೋ ಆಗಿದಾಗ ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.